ಭಾರತೀಯ ಜನತಾ ಪಾರ್ಟಿ ಯಲಬುರ್ಗಾ ಮಂಡಲದ ವತಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಮಾಜಿ ಸಚಿವರಾದ ಹಾಲಪ್ಪ ಆಚಾರ್ ನೇತೃತ್ವದಲ್ಲಿ ಯಲಬುರ್ಗಾದ ಪಕ್ಷದ ಕಾರ್ಯಾಲಯದಿಂದ ವೀರರಾಣಿ ಚೆನ್ನಮ್ಮ ವೃತ್ತದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಯಿತು. ಪ್ರತಿಭಟನೆ ವೇಳೆ ಮಾತನಾಡಿದ ಹಾಲಪ್ಪ ಆಚಾರ್, ಕಾಂಗ್ರೆಸ್ ಸರ್ಕಾರ ರಾಜ್ಯದ ರೈತರಿಗೆ ಸಮರ್ಪಕ ವಿದ್ಯುತ್ ನೀಡುತ್ತಿಲ್ಲ, ಬದಲಾಗಿ ರಾಜ್ಯವನ್ನು ಲೂಟಿ ಮಾಡುತ್ತಿದೆ ಎಂದು ಹೇಳಿ ರೈತ ವಿರೋಧಿ ನಡೆಯನ್ನು ಖಂಡಿಸಿದರು. ಅಲ್ಲದೆ ತಾಲೂಕಿನಾದ್ಯಂತ ಕೆರೆಗಳಿಗೆ ಕೂಡಲೇ ಸಮರ್ಪಕವಾಗಿ ನೀರನ್ನು ಹರಿಸುವ ಮೂಲಕ ಕುಡಿಯುವ ನೀರಿನ ಸಮಸ್ಯೆಯನ್ನು ಹೋಗಲಾಡಿಸಬೇಕು ಎಂದು ಆಗ್ರಹಿಸಿದರು. ನಿಮ್ಮ ಭ್ರಷ್ಟಾಚಾರವನ್ನು ಮುಂದಿನ ದಿನಮಾನಗಳಲ್ಲಿ ಇವತ್ತು ಬಯಲಿಗೆ ತರಲಿಕ್ಕೆ ಇವತ್ತು ಇಡೀ ರಾಜ್ಯದ ಜನ ಎದ್ದು ನಿಂತಾರೆ. ಇವತ್ತು ರೈತರ ಪರಿಸ್ಥಿತಿಯನ್ನು ನೋಡ್ರಿ, ಭ್ರಷ್ಟಾಚಾರ ನೋಡ್ರಿ, ಬರಗಾಲ ನೋಡ್ರಿ, ಅಭಿವೃದ್ಧಿ ಕೆಲಸಗಳಿಲ್ಲ. ಇವತ್ತು ಇಡೀ ತಾಲೂಕಿನಲ್ಲಿ ಯಾವ ಕೆಲಸ ಕಾರ್ಯಗಳೂ ಇರಲಾರ್ದಂತ ಇದು ಒಂದು ಸರ್ಕಾರ, ಇದು ಒಂದು ಆಡಳಿತ. ಇವತ್ತು ರಾಯರೆಡ್ಡಿ ಅವ್ರಿಗೆ ಒಂದು ಮಾತಾಡ್ತೀನಿ, ದಯವಿಟ್ಟು ಈ ಕ್ಷೇತ್ರದ ರೈತರಿಗೆ ಮೋಸ ಮಾಡ್ತಕ್ಕಂತ ಕೆಲಸ ನಾವು ಯಾವತ್ತೂ ನಿರೀಕ್ಷೆ ಮಾಡಿಲ್ಲ. ಇವತ್ತು ನಿಮಗೆ ಹೇಳ್ತಾ ಇದ್ದೀವಿ ನಾವು, ಇವತ್ತು ಆ ಕೆರೆಗಳಿಗೆ ಆದಷ್ಟು ಬೇಗ ಈ ಮಳೆಗಾಲ ಪೂರ್ತಿ ಆಗದೊಳಗೆ, ಇನ್ನು ಎರಡು ಮೂರು ತಿಂಗಳೊಳಗೆ ನೀವು ನೀರು ತುಂಬಿಸಲಿಲ್ಲ ಅಂದ್ರೆ, ಆ ಕೆರೆಗಳಿಗೆ ನೀರು ಹೋಗಲಿಲ್ಲ ಅಂದ್ರೆ, ಆ ಕೆರೆಗಳಿಗೆ ಅನ್ಯಾಯ ಮಾಡಿದ ಹೊಣೆಗಾರರು ನೀವು ಆಗ್ತೀರಿ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತೆ. ಬಂಧುಗಳೇ, ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತಿಲ್ಲ ಹಾಗೂ ಇದೊಂದು ಭ್ರಷ್ಟ ಸರ್ಕಾರ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಅಲ್ಲದೆ ತಹಶೀಲ್ದಾರರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಮರಿಬಸಪ್ಪನವರ್ ಸೇರಿದಂತೆ ಪಕ್ಷದ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ರೈಟ್ ಕ್ಲಿಕ್ ನ್ಯೂಸ್, ಕೊಪ್ಪಳ.